सुप्रिया, इदीगा हेडलाइंस। ಹೊನ್ನಾಳಿಯ ಹಿರೇಕಲ್ಮಠದ ಶ್ರೀ ಶತಸ್ಥಳ ಬ್ರಾಹ್ಮಿ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ ಕುವೆಂಪು ವಿಶ್ವವಿದ್ಯಾಲಯ. ಹೊನ್ನಾಳಿಯ ಹಿರೇಕಲ್ಮಠದ ಡಾಕ್ಟರ್ ಶ್ರೀ ಶತಸ್ಥಳ ಬ್ರಾಹ್ಮಿ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸಿದ್ಧಾಂತ ಶಿಖಾಮಣಿ ಸಾಹಿತ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾದ ಪ್ರಯುಕ್ತ ಶ್ರೀಮಠದಲ್ಲಿ ಶ್ರೀಗಳವರನ್ನು ಭಕ್ತಿಪೂರ್ವಕವಾಗಿ ಅಭಿನಂದಿಸಲಾಯಿತು. ಕರ್ನೂಲ್ ಜಿಲ್ಲೆ ಆಲೂರು ತಾಲೂಕು ಕಾಮನಾಳ ಗ್ರಾಮದ ಆಂಧ್ರ ಪ್ರದೇಶ ವೀರಬಸಯ್ಯ ಸ್ವಾಮಿ ಮತ್ತು ಪಾರ್ವತಮ್ಮನವರ ಉದರದಲ್ಲಿ 22/4/1964 ಜನಿಸ್ತಾರೆ. ವೀರಬಸಯ್ಯ ಸ್ವಾಮಿ ಮತ್ತು ಪಾರ್ವತಮ್ಮನವರಿಗೆ 5 ಗಂಡು 2 ಹೆಣ್ಣು ಮಕ್ಕಳು ಇರ್ತಾರೆ. ಅವರಿಗೆ 4ನೇ ಪುತ್ರರಾಗಿ ಶ್ರೀಗಳು ಜನಿಸ್ತಾರೆ. ಅವರ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಗುಳ್ಳಂನಲ್ಲಿ, ಕಾನ್ನಾಳ ಬಿಟ್ಟು ಪಕ್ಕದ ಒಂದು ಗುಳ್ಳಂನಲ್ಲಿ ಅವರು ಶಿಕ್ಷಣವನ್ನು ಪಡೀತಾರೆ. ಪೂರ್ವ ಪ್ರಾಥಮಿಕ ಶಾಲೆ ಆದಮೇಲೆ ಜೂನ್ 1977 ಹೊನ್ನಾಳಿಯ ಮಠಕ್ಕೆ ದೈವಾನಿಸ್ತಾರೆ. ಅವರು ದೈವಾನಿಸಿದ ಸಂದರ್ಭದಲ್ಲಿ ನಾನು ಪ್ರಥಮ PUC ಇದ್ದೆ. ಬಳ್ಳಾರಿಯ ಗೌಡರು ಶ್ರೀಮಠಕ್ಕೆ ಬಿಟ್ಟು ಅವರು ಹೋಗ್ಬಿಟ್ಟಾರೆ. ಸುಮಾರು 15 ತಿಂಗಳ ಕಾಲ ಅಂತ ಅವರು ಅಳೋದನ್ನು ನಿಲ್ಲಿಸಲೇ ಇಲ್ಲ. ಸಣ್ಣ ಮಗು ಅಳೋದನ್ನೇ ಅವ್ರು ಯಾವ ರೀತಿ ಅಳುತ್ತಿದ್ರು ಅಂದ್ರೆ ಸ್ವಾಮೀಜಿಯವರು ಹೊಡೆಯ ಮೇಲೆ ಹಾಕೊಂಡು ಬಂದಿಸ್ತಕ್ಕಂತ ಮಟ್ಟದಲ್ಲೂ ಕೂಡ ಅವರು ಅಷ್ಟೊಂದು ಅಳತಾ ಇದ್ರು. ಆವಾಗ ನಾವು ಹೇಮರಡ್ಡಿ ಮೊದಲನ್ನ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಜುಲೈಯಿಂದ ಆಗಸ್ಟ್ ನಲ್ಲಿ ಶ್ರಾವಣದಲ್ಲಿ ನಾವು ನಾಟಕ ಪ್ರದರ್ಶನ ಮಾಡಬೇಕಾಗಿರುತ್ತೆ. ಜುಲೈನಲ್ಲಿ ಆರಂಭ ಆಗ್ತದೆ. ತಿಂಗಳ ಮುಂದೆ ಬಸನಗೌಡರು ಒಂದು ನಾಟಕ ಕಲಿಸ್ತಾ ಇದ್ರು. ಆ ನಾಟಕದಲ್ಲಿ ಮರಿಮಲ್ಲಯ್ಯನ ಪಾತ್ರ ಇಲ್ಲ. ಇವರ ಅಳು ನಿಲ್ಲಿಸಲಿಕ್ಕಾಗಿನೇ ಗುರುಗಳು ಒಂದು ಮರಿಮಲ್ಲಯ್ಯನ ಪಾತ್ರವನ್ನು ಕ್ರಿಯೇಟ್ ಮಾಡಿಸ್ತಾರೆ. ಮಲ್ಲಮ್ಮನ ಪಾತ್ರ ನಾನೇ ಮಾಡಿದ್ದಂಥ ಸಂದರ್ಭ. ಹಾಗಾಗಿ ಎಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಹೇಳಿ ಪ್ರಯತ್ನ ಮಾಡಿ. ಎಲ್ಲ ಸತ್ಭಕ್ತರೆ, ಇವತ್ತು ಬಹಳ ಸಂತೋಷದ ಒಂದು ಸಂದರ್ಭ. ಗುರುಗಳಿಗೆ ಅಪರೂಪದಲ್ಲಿ ಎಲ್ಲ ಗುರುಗಳಿಗೂ ಈ ಥರದ ಒಂದು ಅವಕಾಶ ಸಿಗುವಂಥದ್ದು ಕಡಿಮೆ ಇರ್ತದೆ. ಅಂತ ಒಂದು ಅಪರೂಪದ ಮತ್ತು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅದು ಕೂಡ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂತಹ ಒಂದು ಮೇರು ಗ್ರಂಥವನ್ನ ಒಂದು ಸಾಹಿತ್ಯಿಕ ಸಮೀಕ್ಷೆ ಮೊನ್ನೆ ಬಂದಾಗ ಗುರುಗಳು ನನಗೆ ಹೇಳ್ತಾ ಇದ್ರು. ಅದು ಒಂದು ಮಹಾಕಾವ್ಯ ಕೂಡ ಹೊರದುವಂತಿದೆ. ಸಿದ್ಧಾಂತ ಶಿಖಾಮಣಿ ಒಂದು ಮಹಾಕಾವ್ಯ ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಅವರು ಅವರ ತಮ್ಮ ಡಾಕ್ಟರೇಟ್ ಪ್ರಬಂಧದಲ್ಲಿ ಮಂಡಿಸ್ತಕ್ಕಂಥದ್ದು ಅದು ಒಪ್ಪಿಗೆಯಾಗಿ ಹೆಮ್ಮೆಯ ನಮ್ಮೆಲ್ಲರ ಮೊದಲು ನಮ್ಮ ಮಾತೃ ಜಿಲ್ಲೆಯಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಅವರಿಗೆ ಡಾಕ್ಟರೇಟ್ ಬಂದಿರತಕ್ಕಂಥದ್ದು ಎಲ್ಲ ಭಕ್ತರಿಗೆ ಶಿಷ್ಯವರ್ಗಕ್ಕೆ ತೀವ್ರವಾದ ಸಂತೋಷ ತಂದುಕೊಂಡಿದೆ. ಅವರಿಗೆ ನಾವು ಉತ್ಪೂರ್ವಕವಾದಂತಹ ಮತ್ತು ಭಕ್ತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಇವತ್ತು ನಾನು ಕೂಡ ಈ ಕಾರ್ಯಕ್ರಮ ನಮ್ಮ ಹೊನ್ನಾಳಿಯ ಇತಿಹಾಸದಲ್ಲಿ ಬರತಕ್ಕಂತ ಒಂದು ದಿನ ಅಂತ ಹೇಳಿ ಅನ್ಕೋತೀನಿ. ನಾನು ಈ ವೇದಿಕೆಯ ಸಾನ್ನಿಧ್ಯ ವಹಿಸ್ತಕ್ಕಂಥ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶ್ರೀಗಳ ಸಾನ್ನಿಧ್ಯದಲ್ಲಿ ಚನ್ನಪುರದಲ್ಲಿ ನಮಸ್ಕರಿಸುತ್ತ ತಾಲೂಕಿನ ಜನಪ್ರಿಯ ಶಾಸಕರವರು, ಲೆಕ್ಕ ಶಾಸಕರವರೇ, ಅವರೆಲ್ಲ ಗ್ರಾಮದ ಎಲ್ಲ ಪಟ್ಟಣದ ಎಲ್ಲ ಹಿರಿಯರೇ, ಮುಖಂಡರೇ,
ನಾವು 2 ವರ್ಷ ಆಯಿತು ಬಂದು ಅನ್ನೆ 18 ಯೋಳಕ್ಕೆ 2 ವರ್ಷ ಆಯಿತು ಮನೆಗೆ ಬಂದು. ಇವತ್ತಿಂದು ನಾನು ಈ ಮಠದ ಜೊತೆಗೆ ಒಂದು ಉತ್ತಮವಾದ ಸಂಬಂಧ ಇಟ್ಕೊಂಡಿದ್ದೀನಿ. ಅಜ್ಜರಲ್ಲಿ ವಿಚಾರ ನೋಡಿದ್ರೆ ಅವರಲ್ಲಿ ಸಾಕಷ್ಟು ಒಂದು ತಿಳುವಳಿಕೆ ಇರ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಯಾವುದೋ ಸುಂದರ ತಕ್ಕಂಗೆ ಈಗಾದರೆ ಹೇಗೆ ಈಗಾದರೆ ಅಂದರೆ ಯಾವುದನ್ನು ತಿಳ್ಕೊಳ್ಳೋಂಥ ಒಂದು ಉತ್ಸಾಹಕತೆ ಅವ್ರಿಗೆ ಭಾಳ ಇದೆ. ನಾನು ಇಲಾಖೆಯಲ್ಲಿ ಕೇಳ್ಬೋದು, ಯಾವುದೇ ರೀತಿ ಕೇಳ್ಬೋದು, ಅಂಥ ಇದ್ದಲ್ಲಿ ಮಾತ್ರ ಈ ಸಾಧನೆ ಮಾಡೋಕ್ಕಾಗುತ್ತೆ. ಯಾಕಂದರೆ ಪಿ ಎಚ್ ಡಿ ಮಾಡೋದು ಎಲ್ಲರಿಗೂ ಆಗಲ್ಲ. ನಮ್ಗೆ ಏನಾದರೂ ಪುಸ್ತಕಕ್ಕೆ ಓದ್ಬೇಕಂತ ಅವ್ರಿಗೆ ಸ್ಟಡಿ ಮಾಡಬೇಕು ಅನ್ನೋದು ಮಾತ್ರ ಆಗುತ್ತೆ. ಅಂಥದ್ದು ಸಿದ್ಧಾಂತ ಶಿಕ್ಕಾಗಿ ಇದು ಒಂದು ಬೇರೆ ಗ್ರಂಥನೆ. ಅವರೇ ಅದನ್ನು ಅಷ್ಟೊಂದು ನಾವು ಇತಿಹಾಸಕಾರರಾಗಿರಲಿ ಅದಕ್ಕೆ ಅಷ್ಟೊಂದು ಒಂದು ಇದು ಬದಲಾಗಕ್ಕೆ ಸಿದ್ಧಾಂತ ಶಿಕ್ಕಾಮಿನಿ ಅನ್ನೋದು ಅಷ್ಟೊಂದು ಪ್ರಚಲಿತ ಆಗಿಲ್ಲ. ಆದರೂ ಅಂಥದ್ರ ಮೇಲೆ ಒಂದು ಸಾಹಿತ್ಯದ ಮೇಲೆ ಇವರು ಗುರುಗಳು ಮಾಡಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿಗೆ ಒಂದು ದೊಡ್ಡ ಹೆಸರು ಕೀರ್ತಿ. ಅಜ್ಜರಿಗೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಒಂದು ಸಿದ್ಧಾಂತ ಶಿಕ್ಕಾಮಿನಿಯ ಇರತಕ್ಕಂಥ ಗ್ರಂಥದ ಸಾಹಿತ್ಯವನ್ನು ಪ್ರತಿ ತಿಂಗಳು ನಡೆಸತಕ್ಕಂಥ ನಮ್ಮ ಅಮಾವಾಸ್ಯ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೇಳುವ ಮೂಲಕ ಎಲ್ಲರಿಗೂ ಆ ಗ್ರಂಥದ ಬಗ್ಗೆ ಸಂಭ್ರಮದಿಂದ ನಮಗೆಲ್ಲರಿಗೂ ಎಲ್ಲರಿಗೂ ಸೇರಿ ಕನ್ನಡಿಗರ ಹಿರಿಯ ಕುಟುಂಬದ ಸ್ವಾಮಿ ಒಡೆಯರ್ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರುದ್ಧಗಳಲ್ಲಿ ಪೂಜ್ಯ ಪ್ರಾಣಾಮಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಹಿರಿಯ ಶಿವಾಚಾರ್ಯರೆಲ್ಲರಿಗೂ ವಂದಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಹೊನ್ನಾಳಿಯ ಜನಪ್ರಿಯ ಶಾಸಕರು, ಅದೇ ರೀತಿ ಅಧಿಕಾರಿ ವರ್ಗದವರು, ಎಲ್ಲ ಹೊನ್ನಾಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಹಿರಿಯರು ಆಗಮಿಸಿದ್ದು ಇಲ್ಲಿ ನೆರೆದಿದ್ದೀರಿ. ಈ ಸಂದರ್ಭದಲ್ಲಿ ಯಾರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ, ನನ್ನ ಮುಂದೆ ಕೆಲವು ವಿಷಯಗಳನ್ನು ಸ್ವಾಮೀಜಿಯವರ ಈ ಪಿ ಎಚ್ ಡಿ ಯಾವ ರೀತಿ ನಡೆದು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅಷ್ಟೇ. ಒಂದು 2 ನಿಮಿಷದಲ್ಲಿ ಸ್ವಾಮೀಜಿಯವರು ಇಲ್ಲಿ ಮಠಕ್ಕೆ ಬಂದಾಗೆಲ್ಲ ನಾನು ಇಲ್ಲಿ ಬಂದಾಗೆಲ್ಲ ನಾನು ಹೇಳ್ತಾ ಇರ್ತಾ ಇದ್ದೆ, ನಾನು ಸೇವೆಗಾರ ಜಿಲ್ಲೆಯ ಅಸಾನಿಸ್ತದ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಕೊನೆಗೆ 2 ವರ್ಷ 2013-15 ಕಲಾ ಮತ್ತು ವಾಣಿಜ್ಯ ಕಾಲೇಜು ಅಲ್ಲಿ ಶಿವಮೊಗ್ಗ ಸಹ್ಯಾದ್ರಿಯಲ್ಲಿ ಇನ್ನೊಂದು ಕಾಲೇಜು ಅಲ್ಲಿ ಪ್ರಿನ್ಸಿಪಾಲರಾಗಿ ಮನೆ ನಿವೃತ್ತಿ ಆದೆ. 98 ಸ್ವಾಮೀಜಿಯವರು ನಾನು ಇಲ್ಲಿ ಮಠಕ್ಕೆ ಬಂದಾಗೆಲ್ಲ ಪೂಜೆಗೆ ಸಂದರ್ಭ ಬಂದಾಗೆಲ್ಲ ಜೈನಲ್ಲಿ ನಾನು ಪಿ ಎಚ್ ಡಿ ಮಾಡಬೇಕು ಅಂತ ಇದ್ದೀನಿ, ಅಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ಅವಕಾಶ ದೊರೆಸ್ಕೊಳ್ಬೇಕು ಅನ್ನೋದು ಅವಾಗಿಂದನು ಅಲ್ಲಿ ಅವ್ರ ವಿಭಾಗ ಸಂಸ್ಕೃತಿ ವಿಭಾಗದಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅಲ್ಲಿ ಆತನೂ ಕೈಗೂಡು ಬಂದಿದ್ದಿಲ್ಲ, ಅದು ಕೊನೆಗೆ 2012 ಅದು ಕೈಗೂಡು ಬಂತದ್ದು. ಅವತ್ತಿಂದ ಪ್ರಾರಂಭ ಆಯಿತು ಸಂಶೋಧನಾ ಕೇಂದ್ರದ ಅಭ್ಯಾಸ ಬಗ್ಗೆ ರಿಜಿಸ್ಟ್ರೇಷನ್ ಅವ್ರದ್ದು ಏನಂತ ಹೇಳ್ತೀವಲ್ಲ ಎನ್ರೋಲ್ಮೆಂಟ್ ಅಂತ ಅದು 13 ನಂತರ ಸುಮಾರು 5-6 ಆ ಗ್ರಂಥದ ಅಭ್ಯಾಸ ಎಲ್ಲ ನಡೆದಾದ್ಮೇಲೆ ಕೊನೆ 1 ವರ್ಷ ಅದನ್ನು ರಚನೆ ಮಾಡಬೇಕಾಗುತ್ತೆ. ಅದು ಬೆಂಗಳೂರು ಅವರ ಮಾರ್ಗದರ್ಶಕರು ನಮ್ಮ ಕಾಲೇಜಲ್ಲೇ ಪ್ರಿನ್ಸಿಪಾಲರ್ ಆಗಿದ್ದರು, ಸಂಸ್ಕೃತ ಪ್ರೊಫೆಸರು ಮತ್ತು ಪ್ರಿನ್ಸಿಪಾಲರ್ ಆಗಿದ್ದರು. ನನಗಿಂತ ಮುಂಚೆ ಬಿ ಎಸ್ ಮಹಾದೇವಯ್ಯ ಅಂತ ಈಗ ನಡೆಯಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರ ಇದರಲ್ಲಿ ಅವ್ರ ಮೊದಲು ಡಾಕ್ಟರ್ಲ್ಲಿ ಅಲ್ಲೇ ಇದರಲ್ಲಿದ್ದಾರೆ. ಅವರು ಮಾರ್ಗದರ್ಶನ ನೀಡ್ತಾ ಇದ್ದರು ಈ ಗ್ರಂಥಕ್ಕೆ. ಇದಕ್ಕೆ ಪ್ರೇರಣೆ ಮನೆ ಅಲ್ಲಿ ವೈವಾಡಿ ಸ್ಪಂದಿಸಿದ್ರು ಕಾಶಿ ಜಗದ್ಗುರು ಪ್ರೇರಣೆ ಅಂತ ಇದು ಶೀರ್ಷಿಕೆ ಏನು ಈ ಒಂದು ಟೈಟಲ್ ಅಂತ ಇರೋದಕ್ಕೆ ಆ ಒಂದು ಮತ್ತೆ ಆ ಇದನ್ನ ಅಭ್ಯಾಸ ಪ್ರಾರಂಭ ಮಾಡಿ ಸಾಹಿತ್ಯಿಕ ಸಮೀಕ್ಷೆ ಅವರು ನಡೆಸ್ತಾ ಒಂದು 4 ವರ್ಷದ ಅವಧಿಯಲ್ಲಿ ಬಹಳ ಗಹನವಾದ ವಿಚಾರಗಳನ್ನೆಲ್ಲ ಅವರು ಅದರಲ್ಲಿ ಗ್ರಂಥದಲ್ಲಿ ಅಳವಡಿಸಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ. ಇದನ್ನ ಎಲ್ಲ ರೆಡಿ ಆದ್ಮೇಲೆ 3rd ಗ್ರಂಥ ರೆಡಿ ಆಗ್ಬೋದು ಬೆಂಗಳೂರಲ್ಲಿ, ಅದು ಎಲ್ಲ ಸಂಸ್ಕೃತದಲ್ಲಿ ಟೈಪ್ ಆಫ್ ಅವೆಲ್ಲ ಒಂದು 6 ತಿಂಗಳು ನಡೀತದ್ದು. ಅದಾದ್ಮೇಲೆ ಮೊನ್ನೆ ಡಿಸೆಂಬರ್ 3 ಸಬ್ಮಿಟ್ ಮಾಡೋ ಸಂದರ್ಭ ಬಂತು 12 ಪ್ರತಿಗಳು. ಆ 12 ಪ್ರತಿಗಳನ್ನ ರೆಡಿ ಆದ್ಮೇಲೆ ಅವರು ಮಾರ್ಗದರ್ಶಕರು ನನ್ನ ಹತ್ರ ತರಿಸೋದು, ಅವ್ರು ಬೆಂಗಳೂರಿಂದ ಬಂದಿದ್ರು, ಅದನ್ನ ಸ್ವಾಮೀಜಿಯವರು ತಗೊಂಡ್ಬಂದು ತೋರಿಸಿ ಅದು ಸ್ವಲ್ಪ ಒಂದು ತಾಂತ್ರಿಕ ತೊಂದರೆಗಳಿದ್ವು. ಆದ್ರೂ ಒಂದು 4 ಪ್ರತಿಗಳನ್ನು ಡೈಲಿ ಬರ್ತಾನೆ ಇದ್ದೆ ನಾನು ಇಲ್ಲಿಗೆ, ಅದು ಏನಾದ್ರು ತೊಂದರೆ ಇದ್ರೆ ಮತ್ತೊಂದು ವರ್ಷ ಮುಂದೋಗ್ಬಾರ್ದು ಆ ಥರ ಇತ್ತು. ಆ ಗ್ರಂಥದೆಲ್ಲ ಸರಿಪಡಿಸಿ ಗ್ರಂಥದ ಎಲ್ಲ ಇರ್ತವೆ, ಅದನ್ನೆಲ್ಲ ಸರಿ ಆದ್ಮೇಲೆ ಅದನ್ನ ನಾನೇ ತಗೊಂಡೋಗಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅದ್ರ ಜೊತೆ ಹೋಗಿ ವಿದ್ಯಾರ್ಥಿಗೆ ಸಬ್ಮಿಟ್ ಮಾಡಿದ್ವಿ. ಅಲ್ಲಿಂದ 6 ತಿಂಗಳ ಅವಧಿಯಲ್ಲಿ ಜನವರಿ ಫೆಬ್ರವರಿ ಮಾಡಿದ್ವಿ. ಅದು ಒಂದು ಬೇರೆ ಬೇರೆ ಕಡೆ ಇದಕ್ಕೆ ಹೋಗುತ್ತೆ, ವರದಿ ಇದು ಪರೀಕ್ಷಕರು ಅಂತ ಇರ್ತಾರೆ, ಒಂದು ಧಾರವಾಡ ಮತ್ತೆ ಅವರಲ್ಲೆಲ್ಲರೂ ವರದಿ ಎಲ್ಲ ಜನ ಪಿ ಎಚ್ ಡಿಗೆ ಅರ್ಹತೆ ಇದೆ ಅಂತ ಅವ್ರಿಗೆ ವರದಿ ಕೊಟ್ಟಾದ್ಮೇಲೆ ಒಬ್ಬರು ಎಕ್ಸಾಮ್ ಕರೆಸ್ತಾರೆ ಮೈಸೂರಿಂದ ಬಂದಿದ್ದು ಮಾನಸಂಗ್ರಹದಿಂದ 9 ಮೊನ್ನೆ 9 11:30 ಅವತ್ತು ನಡೀತು. ಸ್ವಾಮೀಜಿಯವರು ನಾನೇ ಮುಂಚೆ ಅವ್ರು ಬಂದು ಎಲ್ಲ ತಿಳಿಸೋಗಿದ್ದೆ. ಆನಂತರ ಅವ್ರು ಬಂದರಲ್ಲಿ ನಾನು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೆ, ಅದನ್ನು ಕಾರ್ಯಕ್ರಮ ಎಲ್ಲ ನಡೀತು. ನಡೆದಾದ್ಮೇಲೆ ಅವರು 4:30 ಎಕ್ಸಾಮ್ ಹೋದರು.
ಸ್ವಾಮಿ ಅವತ್ತು ಅದು ನೋಟಿಫಿಕೇಶನ್ ಏನು ರೆಕಮೆಂಡೇಶನ್ ಲೆಟರ್ ಎಲ್ಲ ತಗೊಂಡಾಗಿ ವಿಶ್ವವಿದ್ಯಾಲಯ ತಲುಪಿದೆ ನಾವು. ಒಂದು 10 ದಿವಸ ನಡೀತದೆ ಕೆಲಸ, ಅಲ್ಲೆಲ್ಲ ಫೈಲ್ ಮೂವ್ಮೆಂಟ್ ಇರ್ತವೆ. ನಡೆದಾದ್ಮೇಲೆ ವೈಸ್ ಚಾನ್ಸಲರು ಸೈನ್ ಆಗ್ಬೇಕು, ರಿಜಿಸ್ಟರ್ ಅದೆಲ್ಲ ಆಗಿ ಇವತ್ತು ಸಂಜೆ 4 ಗಂಟೆಗೆ ಕಾಪಿ ತಗೊಂಡೆ ಅದನ್ನ. ವಿಕ್ರಮ್ ಅವರಿಗೆ ಸಾಧಕ ಸನ್ಮಾನ ಸಮಾರಂಭ ನಡೆಸಿದ್ದೀವಿ ಸ್ಥಳದಲ್ಲಿ. ಇವತ್ತು ಪರಮಪೂಜ್ಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಅವರು ಸಿದ್ಧಾಂತ ಸಭಾಮಣಿ ಲೇಖನಿಗೆ ಸಿಕ್ಕಂತ ಗೌರವ ಸಮರ್ಪಣೆ ಡಾಕ್ಟರ್ ಕವಿ ಇವತ್ತೇನು ಸಿಕ್ಕಂತ ಕೃಷಿ ಸಮಾರಂಭ ಪರಮಪೂಜೆಯಲ್ಲಿ ಇಷ್ಟ ಎಲ್ಲ ತಾಲೂಕಿನ ಸದ್ಭಕ್ತರು ಸಂತೋಷ ಆಗುತ್ತೆ. ಕ್ರೀಡಾಕ್ಷೇತ್ರ ಅದು ಯೋಗಾಕ್ಷೇತ್ರ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಲು ಸಾಧಕರು ಅಂತ ಹೇಳ್ತಾರೆ. ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಈ ರಾಜ್ಯ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಇತರ ಪ್ರಶಸ್ತಿಗಳು ಘೋಷಣೆ ಆಗ್ತವೆ. ಆ ಬಂದಂತ ಎಲ್ಲ ಪ್ರಶಸ್ತಿಗಳು ರಾಜಕೀಯ ಹಿನ್ನೆಲೆ ರಾಜಕೀಯ ಒತ್ತಡಗಳು ಈಗ ನನಗೆ ಇರ್ತದೆ ಅಂತಂದು ಒತ್ತಡಗಳ ಮಧ್ಯೆ ಪ್ರಶಸ್ತಿಗಳು ಬಂದವು. ಕೆಲಸ ಎಲ್ಲ ಆಡಳಿತದಲ್ಲಿ ಡಾಕ್ಟರೇಟ್ ಪದವಿ ಅಂತ ಹೇಳ್ತಾರೆ, ಅದು ನಿಜವಾಗಲೂ ಡಾಕ್ಟರೇಟ್ ಪದವಿ ಅಲ್ಲ, ಅದು ಸಾಧಕರಲ್ಲ ಸಾಧನೆ. ಇವತ್ತು ಅನೇಕರು ಕೆಲವು ಸಾಹಿತ್ಯರಿರ್ಬೋದು ಅಥವಾ ಶಿಕ್ಷಣ ತಜ್ಞರಿರ್ಬೋದು ವಿಷಯಗಳ ಆಧಾರದ ಮೇಲೆ ವರ್ಷ ನನಗೆ ಹೆಚ್ಚು ಮಾಹಿತಿ ಇಲ್ಲ, ನಮ್ಮ ಉತ್ತರಿ ಕೊಟ್ಟು ಅವರು ಸಹ ಡಾಕ್ಟರ್ ಮತ್ತು ಜೈನ ಉಪನ್ಯಾಸಕರು ಮಾತಾಡ್ತಿದ್ರು. ಅನೇಕ ಸಬ್ಜೆಕ್ಟ್ಗಳಲ್ಲಿ ವಿಷಯಗಳ ಆಧಾರದ ಮೇಲೆ ಅವರು ಸಂಶೋಧನೆ ಮಾಡಬೇಕು, ಸಂಶೋಧನೆ ಮಾಡಿದಾಗ ಆ ಸಂಶೋಧನೆಗೆ ಸಿಕ್ಕ ಪ್ರತಿಫಲ ಡಾಕ್ಟರೇಟ್ ಪದವಿ. ಇದು ನಿಜವಾಗಿಯೂ ಸಾಧನೆ ಹೇಳುತ್ತ, ಯಾಕಂದ್ರೆ ಈ ಸರ್ಕಾರ ಕೊಟ್ಟಿರುವಂತಹ ಪ್ರಶಸ್ತಿಗಳು ಡಾಕ್ಟರೇಟ್ ಪದವಿಗಳು ಅಥವಾ ಯಾವುದೇ ಅಮೆರಿಕ ಹಿಂಗೆ ಬೇರೆ ಬೇರೆ ದೇಶದಲ್ಲಿ ಕೊಡ್ತಕ್ಕಂಥ ಡಾಕ್ಟರೇಟ್ ಪದವಿಗಳು ಬಹಳ ವ್ಯತ್ಯಾಸ ಇದೆ. ಸ್ವತಃ ಸಂಶೋಧನೆ ಅಥವಾ ಲೇಖನ ಮುಖಾಂತರ ಸಂಶೋಧನೆ ಮಾಡಿದಾಗ ಏನು ಕುವೆಂಪು ವಿಶ್ವವಿದ್ಯಾಲಯ ಸ್ವಾಮೀಜಿಗಳಿಗೆ ಮುಂದಿನ ಯೂನಿವರ್ಸಿಟಿ ಕಾರ್ಯಕ್ರಮ ಪ್ರಶಸ್ತಿ ರಾಜ್ಯಪಾಲ ಅವರಿಗೆ ಏನು ಸಿದ್ಧಾಂತ ಸಿಕ್ಕಿದೆ ಸಂಶೋಧನೆ ಮಾಡಿದ್ದಾರೆ ಅಧಿಕೃತವಾಗಿ ಸ್ವಾಮೀಜಿಗಳಿಗೆ ಪತ್ರ ಬರಬಹುದು. ಎಲ್ಲರಿಗೂ ಸಂತೋಷದ ವಿಷಯ, ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ಸಾಧನೆ ಬಹಳ ಮುಖ್ಯ. ಸಾಧನೆ ಮತ್ತು ಇಚ್ಛಾಶಕ್ತಿ ಬೇಕು, ಇಚ್ಛಾಶಕ್ತಿ ಇಲ್ಲದೆ ಬಹಳ ಕಷ್ಟ. ನಾವು ಪೂಜೆಗಳು ಇಂಥ ಕಾರ್ಯಕ್ರಮ ನಾವು ಪಾಲ್ಗೊಂಡವರೆಲ್ಲರಿಗೂ ಬಹಳ ಸಂತೋಷದಿದೆ. ನಾನು ಹೇಳಿಕೊಂಡಿದ್ದೆ ನಮ್ಮ ಸುರೇಶ್ ಅವರು ತಿಳಿಸಿದೆ, ನಾನು ಹೇಳಿದ ಕಾರ್ಯಕ್ರಮ ನಡೀತಾ ಇಲ್ಲ ನಾನು ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿ. ಯಾಕಂದ್ರೆ ನಾನು ಬಂದು ಭಾಳ ಜನ ಗಣ್ಯಮಾನ ನನಗೆ ಹಿರಿಯ, ನಾನು ಭಾಳ ಚಿಕ್ಕವನು. ಎಲ್ಲ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರದಲ್ಲಿ ಮೊದಲ ಬಾರಿ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು, ಆದರೆ ನನ್ನ ವಯಸ್ಸು ಮತ್ತು ನನ್ನ ಅನುಭವ ನಿಮ್ಗೆ ಎಂತಕ್ಕಂಥ ಹಿರಿಯ ನಿಮ್ಮಂಥ ಹಿರಿಯರನ್ನ ನಾನು ಭಾಳ ಹೆಚ್ಚು ಸಮಯವನ್ನು ನೀವು ತೆಗೆದುಕೊಂಡಿದ್ದೀನಿ. ಇನ್ನು ಅನೇಕ ಮನೆಯಲ್ಲಿ ಕಾಯ್ತಿದ್ರು ಮತ್ತು ಇಲ್ಲಿ ಕೆಲವು ರೋಡ್ಗಳು ಬಂದರೆ ದೇವರಾಗಿ ಶಿವಾಚಾರ್ಯ ಭಕ್ತರಾಗಿ ಬಾಳು ಬೆಳಗಿ
ಎಲ್ಲ ಭಕ್ತರಿಗೆ ಸಂತೋಷವನ್ನ ನೀಡಿರುವಂತಹ ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮ ಯಾವ ಉದ್ದೇಶಕ್ಕಾಗಿ ಅನ್ನುವಂತಹದ್ದು ತಮಗೆಲ್ಲ ಗೊತ್ತಿದೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ನುಡಿಗಳನ್ನು ನುಡಿದಿರುವಂತಹ ಆತ್ಮೀಯ ಸನ್ಮಾನ್ಯ ರೇಣುಕಾಚಾರ್ಯರೇ, ವೈದ್ಯ ಲೋಕದಲ್ಲಿ ಖ್ಯಾತನಾಮರಾಗಿರುವಂತಹ ಶ್ರೀಮಠದ ಆತ್ಮೀಯ ಶಿಷ್ಯರಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರೇ, ಆತ್ಮೀಯ ಸದ್ಭಕ್ತ ಬಂಧುಗಳೇ, ಸುದ್ದಿ ಮಾಧ್ಯಮದ ಬಂಧುಗಳೇ, ಧ್ರುವ ವಾಹಿನಿಯ ಮುಖ್ಯಸ್ಥರಾದ ಸುರೇಶ್ರವರೇ, ಶ್ರೀಮಠದ ಎಲ್ಲ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿಗಳೇ, ಇಂದು ಎಲ್ಲರೂ ಕೂಡ ಸಂತೋಷವನ್ನು ಹಂಚಿಕೊಳ್ಳುವ ಸಲುವಾಗಿ ತಾವೆಲ್ಲ ಸೇರಿಕೊಂಡಿದ್ದೆವು. ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ನನಗಾಗಿದೆ ಅನ್ನುವಂತಹದನ್ನ ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಸಂತೋಷ ಕೂಡ ಆಗ್ತಾ ಇದೆ. ಯಾಕೆ ಸಂತೋಷ ಅಂತ ಕೇಳಿದ್ರೆ, ಶ್ರೀಮಠದ ಆಶ್ರಯಕ್ಕೆ ಯಾರು ಬರ್ತಾರೋ ಅವರಿಗೆ ಎಲ್ಲ ರೀತಿಯ ಚೈತನ್ಯ ಶಕ್ತಿಯನ್ನ ಶ್ರೀಮಠ ಕೊಡ್ತದೆ ಅನ್ನೋದಕ್ಕೆ ಉದಾಹರಣೆ ಒಂದು ಎರಡು ಅಲ್ಲ, ಅನೇಕರು ಆ ಸಾಧನೆಯಲ್ಲಿ ಬರ್ತಾರೆ. ಶ್ರೀಮಠದ ಶಕ್ತಿ ಅನನ್ಯವಾಗಿದೆ. ಅಲ್ಲಿ ನಂಬಿಕೆ ಅನ್ನುವಂತಹದ್ದು ಮುಖ್ಯವಾಗಿ ಇರಬೇಕಾಗ್ತದೆ. ಇವತ್ತು ಈ ಒಂದು ಸಂಶೋಧನಾ ಗ್ರಂಥ ಮಾಡಲಿಕ್ಕೆ ಮುಖ್ಯ ಪ್ರೇರಕ ಶಕ್ತಿ ಯಾರು ಅಂತ ಕೇಳಿದ್ರೆ ನಮ್ಮ ಗುರುಗಳು ಒಡೆಯ ಚಂದ್ರಶೇಖರ ಶಿವಾಚಾರ್ಯ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ಅವರ ಇಚ್ಛೆಯಂತೆ 10ನೇ ತರಗತಿವರೆಗೆ ಹೊನ್ನಾಳಿಯಲ್ಲಿ ಅಭ್ಯಾಸ ಮಾಡುವಂತ ಅವಕಾಶ ಇತ್ತು. ನಂತರ 7 ವರ್ಷಗಳ ಕಾಲ ಕಾಶಿಗೆ ಕಳಿಸುವಂತ ಸಂಕಲ್ಪವನ್ನು ಗುರುಗಳು ಮಾಡಿದ್ರು. ಆದರೆ ನನ್ನ ಇಚ್ಛೆ ವಿಜ್ಞಾನ ವಿಷಯವನ್ನು ತೆಗೆದುಕೊಳ್ಬೇಕು, ನಾನು ಡಾಕ್ಟರ್ ಆಗಬೇಕು ಅನ್ನುವಂತಹ ಇಚ್ಛೆ 10ನೇ ತರಗತಿಯಲ್ಲಿ ಇದ್ದಾಗ ಇತ್ತು. ಆದರೆ ಗುರುಗಳು ಈ ಲೋಕದ ವಿದ್ಯೆ ಬೇಡ, ಶ್ರೇಷ್ಠವಾಗಿರುವಂತಹ ವಿದ್ಯೆಯನ್ನು ನೀನು ಅಪೇಕ್ಷೆ ಪಡು, ಅದಕ್ಕಾಗಿ ನೀನು ಏನು ಅಪೇಕ್ಷೆ ಪಡ್ತೀವೋ ಆ ರೀತಿ ಆಗಿರುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನುವಂತಹ ಮಾತನ್ನು ಪೂಜ್ಯರು ಅಪ್ಪಣೆ ಕೊಡ್ತೀವಿ. ಆದರೆ ನನಗೆ ಇಚ್ಛಿದಂತಹ ವಿಷಯ ಸಿಗದಿದ್ರು ಕೂಡ ನನ್ನನ್ನು ಒಂದು ಉನ್ನತವಾಗಿರುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು, ಈ ವ್ಯಕ್ತಿಯನ್ನು ಹೆಚ್ಚು ಎತ್ತರಕ್ಕೆ ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಪೂಜ್ಯರು ಮಾಡಿ ನನ್ನನ್ನು 1985 ಕಾಶಿಗೆ ಕಳಿಸಿಕೊಟ್ಟರು. ಕಾಶಿಗೆ ಕಳಿಸಿಕೊಟ್ಟಾಗ ಆ ವಾತಾವರಣ ನನಗೆ ಬಹಳ ಹೊಸದು. ಮುಖ್ಯವಾಗಿ ನನಗೆ ಒಂದು ಸಮಸ್ಯೆ ಕಾಡ್ತಾ ಇತ್ತು, ಅಲ್ಲಿಯ ಪ್ರಾಂತೀಯ ಭಾಷೆ ನನಗೆ ಬರ್ತಾ ಇದ್ದಿಲ್ಲ. ಆ ಭಾಷೆ ನನಗೆ ಬರದೇ ಇದ್ದಾಗ ಹೊರಹೋಗೋದು ಹೇಗಪ್ಪ ಅನ್ನುವಂತ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇತ್ತು. ಯಾರಾದರೂ ಮಾತಾಡಿಸ್ಬಿಟ್ರೆ ನಾನು ಊರಿನೊಳಗ ಓಡಿ ಬಂದು ಸುಮ್ಮನೆ ಕುತ್ಕೊಂಡ್ಬಿಡ್ತಿದ್ದೆ, ಏನ್ ಮಾತಾಡ್ತಾರೋ ಏನ್ ಬಿಡ್ತಾರೋ ಅಂತೇಳಿ. ಹೀಗಿರ್ಲಿಕ್ಕೆ ಅಲ್ಲಿದ್ದಂತಹ ಸಮಯದಲ್ಲಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ, ಇವಾಗ ಕೆಳಗೆ ಪೂಜ್ಯ ಗುರುಗಳಾಗಿದ್ದಾರೆ, ಅವರು ನನಗೆ ನಮ್ಮ ಎಲ್ಲ ಸಹಪಾಠಿಗಳಿಗೆ
ಮೊದಲನೇದಾಗಿ ಪ್ರಾಂತೀಯ ಭಾಷೆ ಭೋಜ್ಪುರಿ ಮತ್ತು ರಾಷ್ಟ್ರ ಭಾಷೆ ಹಿಂದಿ, ಆ ಎರಡು ಭಾಷೆಗಳ ಮೂರು ತಿಂಗಳ ಅವಧಿಯಲ್ಲಿ ಅತ್ಯಂತ ಪರಿಪಕ್ವವಾಗಿರುವಂತಹ ರೀತಿಯಲ್ಲಿ ಆ ಭಾಷೆಯನ್ನು ನಮಗೆ ಕಲಿಸಿಕೊಡ್ತು. ಕಲಿಸಿಕೊಟ್ಟ ಆದ್ಮೇಲೆ ಅದ್ರ ಬಳಕೆ ಆಗ್ಬೇಕಲ್ಲ, ಭಾಷೆ ಕಲ್ತ್ಕೊಳ್ಳೋದು ಒಂದು ರೀತಿ ಆದರೆ ಅದರ ಬಳಕೆ ಅನ್ನುವಂಥದ್ದು ಬಹಳ ಕಠಿಣ. ಯಾಕಂತ ಕೇಳಿದ್ರೆ ಆ ಪ್ರಾಂತೀಯ ಭಾಷೆಯಲ್ಲಿ ಮಾತಾಡುವಂತಹ ರೀತಿ ಬೇರೆ ಇರ್ತದೆ. ಗ್ರಾಮ್ಯ ಭಾಷೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ, ಹಳ್ಳಿ ಭಾಷೆಯಲ್ಲಿ ನಾವೆಲ್ಲ ಮಾತಾಡ್ತಿರ್ತೀವಿ, ಹಳ್ಳಿ ಭಾಷೆ ಅಲ್ಲಿ ಕೂಡ ಇದೆ ಭೋಜ್ಪುರಿ ಅಂತಿರ್ತದೆ, ಆ ಭಾಷೆಯಲ್ಲಿ ಅಲ್ಲಿ ಮಾತಾಡ್ಬೇಕಾಗ್ತದೆ. ಆ ಭಾಷೆಯಲ್ಲಿ ಮಾತನಾಡೋದು ಕೂಡ ನಮ್ಮ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಕಲಿಸಿಕೊಂಡ್ರು. ನಂತರ ಕಲಿತ ಮೇಲೆ ಮೂರು ತಿಂಗಳಲ್ಲಿ ನಮಗೆ ಪರಿಪಕ್ವವಾಗಿರುವಂತಹ ರೀತಿಯಲ್ಲಿ ಭಾಷೆ ಕಲಿಸಿಕೊಟ್ರು. ಹೊರಗೆ ನಮ್ಮನ್ನು ಕರ್ಕೊಂಡು ಹೋಗೋದು, ಎಲ್ಲ ವಸ್ತುಗಳ ಪರಿಚಯ ಮಾಡೋದು, ನಮ್ಮ ಮುಖಾಂತರ ಕೇಳಿಸೋದು, ಇಸ್ಕಾ ಡಾಮ್ ಕಿತ್ನಾ ಹೇ, ಅದ್ರ ಬಗ್ಗೆ ಹೇಳೋದು, ಅದರ ಅದರ ಮೌಲ್ಯ ಹೇಳೋದು, ಚೌಕಾಸಿ ಮಾಡೋದು, ಅದ್ರ ಬಗ್ಗೆ ಎಲ್ಲ ರಿಪೇರ್ ಆಗಿ ನಮ್ಮನ್ನು ಪ್ರಾಯೋಗಿಕವಾಗಿ ಅದನ್ನು ಬಳಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದ್ರ ಒಂದು ಎರಡು ತಿಂಗಳಲ್ಲಿಯೇ ಆ ಭಾಷೆ ಅನ್ನುವಂತಹದ್ದು ನಮಗೆ ಕಠಿಣ ಆಗಲೇ ಇಲ್ಲ. ಅಷ್ಟು ತ್ವರಿತಗತಿಯಲ್ಲಿ ಆ ಭಾಷೆ ಕಲಿತಾದ್ಮೇಲೆ ನಾವು ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನ್ ಮಾಡಿಸಿದ್ವಿ. ನಮ್ಮ ಕೊಟೇಶನ್ ಅವರು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಅಲ್ಲೇ ಪಿ ಯು ಸಿ ಆಯಿತು, ಅಲ್ಲೇ ಬಿ ಎ ಆಯಿತು, ಅಲ್ಲೇ ಎಮ್ ಎ ಆಯಿತು. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಹುಡುಗ ಒಂದು ಸಂಕಲ್ಪ ಮಾಡಿದ್ರು, ನೀವು ಬರಬೇಕಾದ್ರೆ ಜಸ್ಟ್ ಪಾಸು, ಫಸ್ಟ್ ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸ್ ಅಲ್ಲ, ನೀನು ಗೋಲ್ಡ್ ಮೆಡಲ್ ತರಲೇಬೇಕು ಅನ್ನುವಂತಹ ಸಂಕಲ್ಪ ಗುರುಗಳಾಗ. ಆ ಸಂಕಲ್ಪ ಅವ್ರು ಏನ್ ಸಂಕಲ್ಪ ಮಾಡ್ತಾ ಇದ್ರು ಅವರ ವಾಣಿಯಲ್ಲಿ ಆ ಸಿದ್ಧಿ ಅನ್ನುವಂತಹದ್ದು ಕರಗತವಾಗಿತ್ತು. ನಾನು ಅನ್ಕೊಂಡೆ ಗುರುಗಳು ಸಂಕಲ್ಪ ಮಾಡಿದ್ದಾರೆ ಅಂತಂದ್ರೆ ಅದು ಖಂಡಿತ ನೆರವೇರುತ್ತದೆ ಅಂತಕೊಂಡು, ಆದ್ರೆ ನನ್ನ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂತಹದ್ದು. ಎಷ್ಟೋ ಸಲ ನಮ್ಮ ಗುರುಗಳು ಪತ್ರ ಬರ್ತಾ ಇದ್ರು, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು, ಹೆಚ್ಚು ನೀನು ಸಾಮಾನ್ಯವಾಗಿ ನಾನು ಊಟ ಮಾಡೋದು ಸಾಮಾನ್ಯ ಎರಡೇ ಸಲ, ಬೆಳಿಗ್ಗೆ 11 ಗಂಟೆಗೆ ಪ್ರಸಾದ ತಗೊಂಡ್ಬಿಟ್ರೆ ರಾತ್ರಿ 9 ಗಂಟೆಗೆ ಪ್ರಸಾದ ತಗೊಳ್ಳೋದು. ಅಲ್ಲಿಯ ವಾತಾವರಣ ಬೇರೆ, ಆ ಉಷ್ಣ ವಾತಾವರಣ ಅಧಿಕವಾಗಿರ್ತದೆ, ಚಳಿ ಅಂತಂದ್ರೆ ವಿಚಿತ್ರವಾಗಿರುವಂತ ಚಳಿ. ಇಷ್ಟಕ್ಕಾದ್ರೆ ಒಳಗೆ ಯಾರು ಬರಂಗಿಲ್ಲ, ಹೊರಗಡೆ ಎಲ್ಲ ಒಳಗಡೆ ರೂಮ್ ಬಂದ ಟೈಟ್ ಮಾಡಿಕೊಂಡು ಒಳಗಡೆ ಒಂದು ಬೆಂಕಿ ಹಾಕಿಕೊಂಡು ಆ ರೀತಿಯಾಗಿರುವಂತಹ ಕಾಲಮಾನದಲ್ಲಿ ಅಲ್ಲಿ ಅಭ್ಯಾಸ ಮಾಡುವಂತ ಅವಕಾಶ ಇತ್ತು. ಗುರುಗಳು ಅಪೇಕ್ಷೆ ಕೊಟ್ಟಂತೆ ಗೋಲ್ಡ್ ಮೆಡಲ್ ತರಬೇಕು ಅನ್ನುವಂತ ಅಪೇಕ್ಷೆ ಇತ್ತು. ಅದೇ ರೀತಿಯಾಗಿ ಆ ಗುರುವಿನ ಆಶೀರ್ವಾದದಿಂದ 1992 ಆಚಾರ್ಯ ಪದವಿಯಲ್ಲಿ ಅಂದ್ರೆ ಎಮ್ ಎದಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ಕೂಡ ಅಲ್ಲಿ ತೆಗೆದುಕೊಳ್ಳುವಂತ ಅವಕಾಶ ಸಿಕ್ಕಿತ್ತು. ಆ ಗೋಲ್ಡ್ ಮೆಡಲ್ ಅನ್ನ ಕೆಲವೊಂದು ಗುರುಗಳಿಗೆ ಅರ್ಪಿಸಿದಾಗ ಗುರುಗಳು ಎಷ್ಟು ಆನಂದ ಪಟ್ಟರು ಅಂತಂದ್ರೆ ಆ ಆನಂದದ ಪರದಲ್ಲಿ ಅವರು ಅಂದ್ರು ಸಾಕು, ಅಭ್ಯಾಸ ಸಾಕು, ಬಂದ್ಬಿಡು, ಬಹಳಷ್ಟು ನಮಗೆ ತ್ರಾಸ ಇಲ್ಲಿ ಸೇವೆ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಪಟ್ಟರು. ಅವರ ಅಪೇಕ್ಷೆಯಂತೆ ನಾನು ಬಂದ್ಬಿಟ್ಟೆ. ಬಂದಾದ್ಮೇಲೆ ಅವರ ಸಂಕಲ್ಪದಂತೆ ಗೋಲ್ಡ್ ಮೆಡಲ್ ಅವರಿಗೆ ಅರ್ಪಣೆ ಮಾಡಿದೆ. ಆದ್ಮೇಲೆ ಅವ್ರ ಮನಸ್ಸಿನಲ್ಲಿ ಮತ್ತೆ ಬಂತು, ಹೌದು ಎಮ್ ಎ ಆಗ್ಬಿಡ್ತು, ಪಿ ಎಚ್ ಡಿ ಒಂದು ಮಾಡ್ಬೇಕಾಗಿತ್ತಲ್ಲ ಅಂತಂದ್ರೆ ಪಿ ಎಚ್ ಡಿ ಮಾಡ್ಬೇಕಂತಂದ ಕೂಡ ನಾನು ಮತ್ತೆ ಹೋಗ್ಬೇಡ್ರಿ ಅಂತಂತಾರೆ, ಮತ್ತೆ ಇಲ್ಲೇ ಇರ್ಬೇಕಂತಾರೆ, ಪಿ ಎಚ್ ಡಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ನಮ್ಮ ವಿಭಾಗದ ಅಧ್ಯಕ್ಷರಿಗೆ ಕೇಳ್ಕೊಂಡು ಪಿ ಎಚ್ ಡಿ ಮಾಡ್ಲಿಕ್ಕೆ ನಾನು ಇಲ್ಲೇ ಇದ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತಂದ್ರು. ಇಲ್ಲ ನೀವು 2 ವರ್ಷ ನೀವು ಏನಾದ್ರು ಮಾಡಿ ಕಷ್ಟಪಟ್ಟು ನಿಮ್ಮ ಗುರುಗಳ ಪರ್ಮಿಷನ್ ತಗೊಂಡ 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ನೀವು ಕಳಿಸ್ಕೊಡ್ತೀನಿ ಅನ್ನುವಂತ ಮಾತನ್ನ ನಮ್ಮ ವಿಭಾಗದ ಅಧ್ಯಕ್ಷರು ಹೇಳಿದಾಗ ಗುರುಗಳು ಹೇಳಿದ್ರೆ ಗುರುಗಳು ಸುತಾರಾಮ ಒಪ್ಪಲಿಲ್ಲ, ಇಲ್ಲ ಬೇಡ ಇಲ್ಲೇ ಇದ್ಕೊಂಡು ಮಾಡು ಅನ್ನುವಂತ ಪ್ರಯತ್ನ. ಅದ್ರ ಜೊತೆಗೆ ಇಲ್ಲಿ ಆ ಸಂದರ್ಭದಲ್ಲಿ ನನ್ನನ್ನು ಪಿ ಎಚ್ ಡಿ ಮಾಡಿಸ್ಲೇಬೇಕು ಅಂತಕೊಂಡು ಅಪೇಕ್ಷೆ ಇಟ್ಕೊಂಡು ನನಗೆ ಧಾರವಾಡ ವಿಶ್ವವಿದ್ಯಾಲಯ ಕರ್ಕೊಂಡು ಅಲ್ಲಿ ವಿಭಾಗದಲ್ಲಿ ಕೇಳಿದ್ರು, ಈ ನಮ್ಮ ಗುರು ನಮ್ಮ ಮೊಟ್ಟಮೊದಲಿಗೆ ಪಿ ಎಚ್ ಡಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ, ಅವರ ಸ್ನೇಹಿತರೆಲ್ಲ ಇದ್ರೆ ಅಲ್ಲಿ ಅವ್ರ ಹತ್ರ ಹೋಗಿ ಕರ್ಕೊಂಡು ಹೋದಾಗ ಇವರು ವಿಶ್ವೇಂದ್ರ ಸ್ವಾಮಿ ಇದ್ರು ಮತ್ತೆ ಪಂಚಾಕ್ಷರ ಹಿರೇಮಂತ್ರ ಅವರಲ್ಲಿದ್ರು, ಅವರಲ್ಲಿ ಹೇಳ್ಕೊಂಡಾಗ ಅವ್ರು ಹೇಳಿದ್ರು ಇಲ್ಲ ಅವ್ರ ಸಬ್ಜೆಕ್ಟ್ ಇನ್ನ ಇಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ. ಗುರುಗಳಿಗೆ ಬಹಳ ನಿರಾಶೆ ಆಯ್ತು. ಆ ನಂತರ ಹಂಪಿ ವಿಶ್ವವಿದ್ಯಾಲಯ ಕರ್ಕೊಂಡು ಹೋದ್ರು, ಅಲ್ಲಿ ಹೋದಾಗ ಕೂಡ ಅಲ್ಲಿ ಸಬ್ಜೆಕ್ಟ್ ಇದೆ ಆದ್ರೆ ನಿಮಗೆ ಗೈಡ್ ಮಾಡುವಂಥವ್ರು ಇಲ್ಲ ಅನ್ನುವಂಥದ್ದು. ಆಗ್ಲೂ ಪೂಜ್ಯರಿಗೆ ಬಹಳ ಬೇಸರ ಆಯ್ತು. ಮತ್ತೆ ಇಲ್ಲಿ ಬಂದಾಗ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರಯತ್ನ ಮಾಡಿದ್ವಿ, ಕುವೆಂಪು ವಿಶ್ವವಿದ್ಯಾಲಯ ಕೂಡ ಪ್ರಯತ್ನ ಮಾಡಿದ್ವಿ, ಆ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಿಲ್ಲ.
ನಂತರ ಗುರುಗಳು ಏನ್ ಹೇಳಿದ್ರು, ಪಾಪ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ತಂದ್ರೆ ಏನಾದ್ರು ಮಾಡಿ ಒಂದ್ ಎರಡು ವರ್ಷದಲ್ಲಿ ಹೋಗಿ ವಿಷಮ ಬಂದ್ಬಿಡು ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ನನಗೆ ಆ ಸೇವೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರಲೇ ಇಲ್ಲ. ಇಲ್ಲ, ತಾವು ಸಂಕಲ್ಪ ಮಾಡಿದ್ರೆ ಅದು ಇಲ್ಲೇ ಸಿಗ್ಬೇಕು ಅನ್ನುವಂತ ಅಪೇಕ್ಷೆ ನಂದಾಯಿತು. ಕೊನೆಗೆ ಇದೇ ವಿಷಯಕ್ಕೆ ನಮ್ಮ ಜಯದೇವ್ರ ಹತ್ರ ನಾನು ಹೇಳ್ಕೊಂಡೆ, ನೋಡ್ರಿ ನಿಮ್ಗೆ ವಿಶ್ವವಿದ್ಯಾಲಯದಲ್ಲಿ ನಮ್ಗೆ ಅವಕಾಶ ಸಿಗ್ತಾ ಇದೆ, ಏನಾದ್ರು ಮಾಡಿ ಅವಕಾಶ ಮಾಡ್ಕೊಡ್ರಿ ಅಂತಂದಾಗ ಏನೆಲ್ಲ ಕಷ್ಟಪಟ್ಟು ವಿಶೇಷವಾಗಿರುವಂತಹ ಅನುಮತಿಯನ್ನ ಪಡೆದುಕೊಂಡ್ರು. ನಾನು ಪಡೆದುಕೊಂಡ ಕೂಡಲೇ ಪ್ರೊಫೆಸರ್ ಮಹಾದೇವಯ್ಯನವರು ಅವರು ಒಪ್ಕೊಂಡು ಆಯ್ತು, ನಾನು ಗೈಡ್ ಹಾಕಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀನಿ, ನಾವು ರಿಜಿಸ್ಟ್ರೇಷನ್ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಮಾಹಿತಿಯನ್ನು ಆಗಲಿ ಈಗಾಗಲೇ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ನಡೀಬೇಕಾದ್ರೆ ಪ್ರೇರಕ ಶಕ್ತಿ ಆಗುವಂಥ ಅನ್ನುವಂಥ ಪ್ರಶ್ನೆ ಬರ್ತದೆ. ಇದಕ್ಕೆಲ್ಲದಕ್ಕೂ ಪ್ರೇರಕ ಶಕ್ತಿ ಪರಮ ಪೂಜ್ಯ ಒಡೆಯ ಚಂದ್ರಶೇಖರ ಶಿವಾಚಾರ್ಯ. ಎಲ್ಲ ರೀತಿಯ ಬೆಳವಣಿಗೆಗೆ ಅವರು ಮಾರ್ಗದರ್ಶಕರಾಗಿ ನಮ್ಮ ಉತ್ತಮ ಕೋಟೇಶ್ವರ ಅವರು ಹೇಳಿದ್ರು, ನಾನು ಬಂದಾಗ ಕೇವಲ 9ನೇ ವರ್ಷದ ಬಂದು ಆಂಧ್ರ ಪ್ರದೇಶದಿಂದ ಇಲ್ಲಿ ಬಂದಾಗ ನನಗೆ ನನ್ನ ಭಾಷೆ ನನ್ನ ಜನರು ಯಾರೂ ಇಲ್ಲ, ಅಂತಹ ವಾತಾವರಣದಲ್ಲಿ ಇಲ್ಲಿ ಬಂದಾಗ ನನಗೆ ಆಶ್ರಯವಾಗಿ ಸಿಕ್ಕಿದ್ದು ನಮ್ಮ ಪರಮ ಪೂಜ್ಯ ಗುರುಗಳು ಯಾವ ರೀತಿಯಾಗಿ ನನಗೆ ಸಾಕಿದ್ರು ಅನ್ನುವಂತಹ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ಅಷ್ಟು ನನ್ನ ಕಷ್ಟಗಳನ್ನ ಸಹಿಸಿಕೊಂಡು ನಾನು ಬಹಳ ಕಿರುಕುಳ ಕೊಡ್ತಿದ್ದೆ ಗುರುಗಳಿಗೆ. ಕಿರುಕುಳ ಅಂದ್ರೇನು, ಬರೀ ಆಳದೇ ಕೆಲಸ ಆಳೋದಂದ್ರೆ ಬೆಳಗ್ಗೆ ಚಾಲು ಮಾಡಿದ್ರೆ ಸಾಯಂಕಾಲ ಆದ್ರೂ ಕೂಡ ಬಿಡಾಗಿಲ್ಲ. ಅಷ್ಟು ಅವ್ರಿಗೆ ತ್ರಾಸ ಆದ ಕೂಡ ಎಂದೂ ಕೂಡ ಬೇಸರ ಮಾಡಿಕೊಳ್ಳಿದ್ರೆ ತಾಯಿ ಯಾವ ರೀತಿಯಾಗಿ ಜೋಪಾನ ಮಾಡಬೇಕಾಗಿತ್ತೋ ಅಷ್ಟು ರೀತಿಯಲ್ಲಿ ನನಗೆ ಜೋಪಾನ ಮಾಡಿ ಎಲ್ಲ ರೀತಿಯ ಅಭ್ಯಾಸ ಅವರು ಮೊದಲು ನನಗೆ ಅಕ್ಷರಾಭ್ಯಾಸ ಮಾಡಿದ್ದು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪರಮ ಪೂಜ್ಯ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮೊದಲ ಗುರುಗಳಂದ್ರೆ ಅವರೇ. ಯಾಕಂದ್ರೆ ನಮ್ಮ ಮಾತೃಭಾಷೆ ತೆಲುಗು, ಇಲ್ಲಿ ಬಂದಾಗ ಕನ್ನಡ, ಕನ್ನಡ ಬರಲಿಕ್ಕೆ ಕಷ್ಟ ಆಗ್ತಿತ್ತು. ಮೊದಲು ಸ್ಲೇಖರ್ ಕೂಡ ಪಾತಿ ಅದನ್ನ ಹೇಳಿ ತಗೊಂಡ್ಬಂದ್ರು, ಮೊದಲ ಅಕ್ಷರ ಬರ್ಕೊಟ್ರು, ಅದನ್ನ ಎರಡನೇ ಅಕ್ಷರ ಬರ್ಕೊಡ್ತಿದ್ರು. ಎರಡು ಅಕ್ಷರ ಬರೆಯೋದಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಎರಡು ಅಕ್ಷರ ಬರ ಮುಗಿಸ್ಬಿಡ್ಬೇಕು ಅವನು, ಮತ್ತೆ ಎರಡು ಅಕ್ಷರ ಕಲಿಸೋದು. ಹಿಂಗ ಬಹಳಷ್ಟು ಶೀಘ್ರಗತಿಯಲ್ಲೇ ಭಾಷೆಯನ್ನ ಕಲಿಸಿದ್ರು. ಮತ್ತೊಂದು ಭಾಷೆಯ ಪರಿಚಯವನ್ನ ಆ ಸಂದರ್ಭದಲ್ಲೇ ನನಗೆ ಕಲಿಸಿದ್ರು. ಸಂಸ್ಕೃತದ ಮೊದಲನೇ ಗುರುಗಳು ಯಾರು ಅಂತ ಕೇಳಿದ್ರೆ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ. ಅಷ್ಟು ಎಲ್ಲ ಅಕ್ಷರಾಭ್ಯಾಸ ಮಾಡಿಸೋದ್ರ ಜೊತೆಗೆ ಅಲ್ಲಿಯೇ ಆ ಒಂದು ಫೌಂಡೇಶನ್ ತಳಪಾಯವನ್ನು ಪೂಜ್ಯ ಗುರುಗಳು ಅವ್ರು ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸ ಸಂಸ್ಕೃತ ಕಲಿಕೆಯಾಗಿ ಅಲ್ಲಿ ಕಳಿಸಿಕೊಟ್ರು. ಅಲ್ಲಿ ಎಲ್ಲ ರೀತಿಯ ಗುರುಗಳ ಆಶೀರ್ವಾದದಿಂದ ಆ ಒಂದು ಭಾಷೆಯಲ್ಲಿ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಅವಕಾಶ ಆಯಿತು. ಆಮೇಲೆ PhD ಕೂಡ ಆ ಗುರುಗಳ ಸಂಕಲ್ಪ ಇತ್ತು. ಆ ಸಂಕಲ್ಪದಂತೆ ನಿರಂತರವಾಗಿರುವಂತಹ ಪರಿಶ್ರಮವಾಗಲಿ, ಆದರೆ ಒಂದು ವಿಧಿಲಿಖಿತ ಬೇರೆ. ನಾನು ಅಂದ್ಕೊಂಡಿದ್ದು ಪೂಜ್ಯ ಗುರುಗಳವರ ಉಪಸ್ಥಿತಿಯಲ್ಲಿ ಆ ಒಂದು ಸಂಶೋಧನೆ ಕಾರ್ಯ ಮುಗಿಸಿ ಆ ಒಂದು ಸಂಶೋಧನೆಯನ್ನ ಗುರುಗಳಿಗೆ ಅರ್ಪಣೆ ಮಾಡಬೇಕನ್ನುವಂತ ಸಂಕಲ್ಪ ಇತ್ತು. ಆದರೆ ವಿಧಿಲಿಖಿತವೇ ಬೇರೆ ಆಗಿತ್ತು. ಆದರೆ ಗುರುಗಳನ್ನ ನಾವು ಕರ್ಕೊಂಡು, ಆದರೂ ಸಹ ಅವರ ಆಶೀರ್ವಾದ ಅವರ ಸಂಕಲ್ಪ ಎಲ್ಲೂ ಕೂಡ ಖುಷಿಯಾಗಿಲ್ಲ. ನಿರಂತರವಾಗಿರುವಂತಹ ಆಶೀರ್ವಾದದ ಚೇತನ ಶಕ್ತಿ ಆ ಒಂದು ಗ್ರಂಥದ ಪರಿಪೂರ್ಣತೆಗೆ ಅವರ ಆಶೀರ್ವಾದ ಆಯಿತು. ಮೊನ್ನೆ ಡಿಸೆಂಬರ್ನಲ್ಲಿ ಅದನ್ನು ಸಬ್ಮಿಟ್ ಮಾಡಿದ್ವಿ. ಮೊನ್ನೆ 9ನೇ ತಾರೀಕಿನಲ್ಲಿ ವೈವಾ ಇತ್ತು. ವೈವಾದಲ್ಲಿ ವಿಷಯ ತಜ್ಞರು ಬಂದರು, ಅವರೆಲ್ಲರೂ ಕೂತ್ಕೊಂಡು ಆ ವೈವಾ ನಡೀತು. ಆ ಒಂದು ಗ್ರಂಥ ಆ ಸಬ್ಜೆಕ್ಟ್ ತೆಗೆದುಕೊಳ್ಳಕ್ಕೆ ಒಂದು ಕಾರಣ ಆಯಿತು. ಎಲ್ಲರೂ ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ತಮ್ಮದಲ್ಲೇ ಬರ್ತಿದೆ. ವೀರಶೈವ ಧರ್ಮದ ಅತ್ಯಂತ ಉತ್ಕೃಷ್ಟವಾಗಿರುವಂತಹ ಗ್ರಂಥ ಅದೊಂದು ಶಾಸ್ತ್ರೀಯ ಗ್ರಂಥ, ದಾರ್ಶನಿಕ ಗ್ರಂಥ, ದರ್ಶನ ಶಾಸ್ತ್ರಗಳನ್ನು ಒಳಗೊಂಡಿರುವಂತಹ ಗ್ರಂಥ ಅದು. ದಾರ್ಶನಿಕವಾಗಿ ಶಾಸ್ತ್ರೀಯವಾಗಿ ರಚನೆ ಆಗಿರುವಂತಹ ಗ್ರಂಥ. ಆ ಗ್ರಂಥದಲ್ಲಿ ವಿಶೇಷವಾಗಿರುವಂತಹ ಮಾಹಿತಿಯನ್ನ ಒಂದು ಟೈಟಲ್ ಅನ್ನ ನಮ್ಮ ಕಾಶಿ ಜಗದ್ಗುರು ಸಿದ್ಧಾಂತ ಸೀತಾಮಣಿಯ ಬಗ್ಗೆ ಅಪಾರವಾಗಿರುವಂತಹ ಕೆಲಸವನ್ನ ಪೂಜ್ಯ ಜಗದ್ಗುರುಗಳು ಮಾಡಿದ್ದಾರೆ. ಅವರು ಅಷ್ಟೇ, ಕೇವಲ PhD ಅಷ್ಟೇ ಮಾಡಿಲ್ಲ, ಡಾಕ್ಟರ್ ಆಫ್ ಲಿಟ್ರೇಚರ್ ಕೂಡ ಅಂದ್ರೆ DLIT ಕೂಡ ಅವರು ಮಾಡಿದ್ದಾರೆ. ಮಹಾ ಪ್ರಬಂಧವನ್ನು ಕೂಡ ಮಂಡಿಸಿದ್ದಾರೆ. ಅಷ್ಟು ಉತ್ತಮ ಪಂಡಿತರು ಇಲ್ಲಿಯವರೆಗೆ ದಾರ್ಶನಿಕವಾಗಿ ಆ ಗ್ರಂಥವನ್ನು ನೋಡಿದ್ದೇವೆ. ನೀವು ಆ ಗ್ರಂಥದ ಮೇಲೆ ಅದೊಂದು ಮಹಾಕಾವ್ಯ ಅಂತೇಳಿ ನೀವು ಪ್ರೂವ್ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ಗುರುಗಳು ನನಗೆ ಟೈಟಲ್ ಕೊಟ್ಟರು. ಸಿದ್ಧಾಂತ ಶಿಖಾಮಣಿಯ ಸಾಹಿತ್ಯಿಕ ಸಮೀಕ್ಷೆ ಅನ್ನುವಂತ ವಿಷಯವನ್ನು ತಿಳಿದುಕೊಡ್ರಿ, ಆ ಸಾಹಿತ್ಯಿಕವಾಗಿ ಅದು ಹೇಗೆ ಪ್ರೂವ್ ಮಾಡ್ತೀರಿ ಅಂದ್ರೆ, ಇವತ್ತು ರಾಮಾಯಣ ಒಂದು ಮಹಾಕಾವ್ಯ, ಮಹಾಭಾರತ ಒಂದು ಮಹಾಕಾವ್ಯ, ಅನೇಕ ಕಾವ್ಯಗಳಿದ್ದಾವೆ.
ಕಾಳಿದಾಸ ಬರೆದಿರುವಂತಹದ್ದು ಮಾಲವಿಕ ಅಗ್ನಿಮಿತ್ರ ವಿಕ್ರಮ ಋಷಿಯ ಅಭಿಜ್ಞಾನ ಶಾಖದ ನಾಟಕಗಳಿದ್ದಾವೆ, ಋತು ಸಂವಾರ ಮೇಘದೂತ ಇವೆಲ್ಲವೂ ನಾಟಕಗಳಿದ್ದಾವೆ. ಅಂತಹ ಕಾವ್ಯದ ಶೈಲಿ ಈ ಗ್ರಂಥದಲ್ಲಿ ಅಡಕವಾಗಿದೆ ಅನ್ನುವಂತಹ ಮಾಹಿತಿಯನ್ನು ನೀವು ತೋರಿಸಬೇಕು ಅನ್ನುವಂಥದ್ದನ್ನು ಪೂಜ್ಯಗಳವರು ನನಗೆ ಮಾರ್ಗದರ್ಶನ ಮಾಡಿದರು. ಅಷ್ಟೇ ಅವರು ಅಷ್ಟು ತೋರಿಸಿದ್ರು, ಆ ಶಕ್ತಿ ಹ್ಯಾಕ್ ಬಂತು ಅನ್ನುವಂಥದ್ದು ನನಗೆ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಅಷ್ಟು ಸೂತ್ರ ತೋರಿಸ್ಕೊಟ್ರು, ಆ ಸೂತ್ರದ ಹಾದಿಯಲ್ಲೇ ನಡ್ಕೊಂಡ್ರೆ ಅದನ್ನು ಓದುತ್ತಾ 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 ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಅತ್ಯಂತ ಸಂತೋಷವನ್ನು ತರ್ತಾ ಇತ್ತು. ಇವತ್ತು ಒಂದು ಮಹಾಕಾವ್ಯ ಆಗಬೇಕಾದ್ರೆ ಕೇವಲ ಶಬ್ದ ಅರ್ಥ ಇದ್ಬಿಟ್ರೆ ಸಾಕು ಒಂದು ಕಾವ್ಯ ಅಂತ ಅನ್ಬೋದು ಅನ್ನುವಂಥದ್ದು ಶಾಸ್ತ್ರೀಯಕಾರರ ಅಭಿಪ್ರಾಯ ಇದೆ. ಆದರೆ ಅಷ್ಟಕ್ಕೆ ಇಲ್ಲ, ಒಂದು ಮಹಾಕಾವ್ಯ ಆಗಬೇಕಾದ್ರೆ ಅನೇಕ ಗುಣಗಳು ಇರಬೇಕು. ಅಲ್ಲಿ ಅಲಂಕಾರ ಇರಬೇಕು, ಒಂದು ಗುಣ ಇರಬೇಕು, ಒಂದು ರಸ ಇರಬೇಕು, ಅಲ್ಲಿ ಛಂದಸ್ಸಿರಬೇಕು. ಇಷ್ಟೆಲ್ಲ ಶಾಸ್ತ್ರೀಯ ಗುಣಗಳನ್ನ ಮತ್ತೆ ಕಾವ್ಯದ ಗುಣಗಳನ್ನು ಹೊಂದಿದಾಗ ಮಾತ್ರ ಅದನ್ನು ಕಾವ್ಯ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಪಂಡಿತರ ಅಭಿಪ್ರಾಯ ಮತ್ತೆ ಸಾಹಿತಿಗಳ ಅಭಿಪ್ರಾಯ ಇದೆ. ಆ ಎಲ್ಲ ಗುಣಗಳನ್ನ ಇದರಲ್ಲಿ ಅಡಕವಾಗಿದೆ ಅನ್ನುವಂತಹದನ್ನು ತೋರಿಸುವಂತಹದ್ದು ಈ ಒಂದು ಗ್ರಂಥದ ಉದ್ದೇಶ. ಹಾಗಾಗಿ ಆ ಎಲ್ಲ ವಿಷಯಗಳನ್ನ ಗುರುಗಳ ಮಾರ್ಗದರ್ಶನ, ಕಾಶಿ ಜಗದ್ಗುರುಗಳ ನಿರಂತರವಾಗಿರುವಂತಹ ಪ್ರಯತ್ನ, ಮಾರ್ಗದರ್ಶನ. ನಮ್ಮ ಪೂಜ್ಯ ಗುರುಗಳು ಸಾರಾಂಶಸ್ ಅಂತ ಮುಖ್ಯ ಮೊದಲನೇದು ಆ ಸಾರಾಂಶದ ಸಾರಾಂಶವನ್ನು ಒಳಗೊಂಡಿರುವಂತಹ ಕಿರು ಪರಿಚಯವನ್ನ ಒಂದು ಪುಸ್ತಕ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಗುರುಗಳಿಗೆ ಪ್ರಥಮವಾಗಿ ಅದರ ಅರ್ಪಣೆ ಮಾಡಿಕೊಂಡರೆ ಗುರುಗಳ ವಾಡದಿಂದ ಬಂದಿದ್ದು ಬಂದೆ ಏನಪ್ಪ ಇದು ಪಿ ಎಚ್ ಡಿ ಗ್ರಂಥ ಇದ್ದಲ್ಲ ಅಂತ ನಾವು ತಿಳ್ಕೊಂಡು ಅವತ್ತೇ ಆಶೀರ್ವಾದ ಮಾಡಿಬಿಟ್ರು. ಅಂದ್ರೆ ಇದೇ ಇವತ್ತೇ ಈ ಗ್ರಂಥದ ಉದ್ಘೋಷಣೆ ಆಯ್ತು ಬಿಡುವ ಅಂತ ತಿಳ್ಕೊಂಡು ನಾನು ಬಹಳ ಖುಷಿ ಆಯ್ತು. ಅಷ್ಟೇ ಆ ಶೀಘ್ರಗತಿಯಲ್ಲೇ ಆ ಗ್ರಂಥ ಹೊರ ಬರಲಿಕ್ಕೆ ಅವಕಾಶ ಆಯ್ತು. ಸಿದ್ಧಾಂತ ಶಿಖಾವಳಿಗಳ ಸಾಹಿತ್ಯಿಕ ಸಮೀಕ್ಷೆ ಅತ್ಯಂತ ಬಹಳಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದೆ. ಇನ್ನೂ ನನಗೆ ತೃಪ್ತಿ ಇಲ್ಲ, ಇನ್ನೂ ಪ್ರಯತ್ನ ಮಾಡಬೇಕು, ಅಥವಾ ಪ್ಯೂರ್ ಆಗಿ ಅದನ್ನ ಪ್ಯೂರಿಫೈ ಮಾಡಬೇಕು. ಇವತ್ತು ಒಂದು ಲೋಟ ನೀರು ತೆಗೆದುಕೊಂಡು ಆ ಒಂದು ಶುದ್ಧೀಕರಣ ಘಟಕದಲ್ಲಿ ಹಾಕಿದಾಗ ಎಷ್ಟು ಪ್ಯೂರ್ ಆಗ್ತದೋ ಅಷ್ಟು ಪ್ಯೂರ್ ಆಗಿ ಅದನ್ನು ಸಾಹಿತ್ಯಿಕವಾಗಿ ಇನ್ನೂ ಸಂಶೋಧನೆ ಮಾಡಿ ಒಂದು ಗ್ರಂಥವನ್ನಾಗಿ ಮಾಡಬೇಕು ಅನ್ನುವಂತಹ ಇಚ್ಛೆ ಇದೆ. ಆ ಗುರುಗಳ ಕೃಪಾಶೀರ್ವಾದ ಅದಕ್ಕಿದ್ದಾಗ ಆ ಒಂದು ಕಾರ್ಯ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನುವಂತಹ ಭಾವನೆ ನಮ್ಮಲ್ಲಿದೆ. ನಾನು ಭಾವಿಸಿಕೊಂಡಂತೆ ಶ್ರೀಮಠದ ಶಕ್ತಿ ಅತ್ಯಂತ ಯಶಸ್ವಿಯಾಗಿರುವಂತಹ ಚೈತನ್ಯ ಶಕ್ತಿ. ಈ ಶಕ್ತಿಯನ್ನು ಯಾರು ನಂಬಿಕೊಂಡು ಹೋಗಿದ್ದಾರೆ ಅವರನ್ನು ಎಂದೂ ಕೂಡ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆ ಇದೆ. ಇವತ್ತು ನಮ್ಮ ಎದುರಿಗೆ ಡಾಕ್ಟರ್ ಉತ್ತಂಗಿ ಕೋಟೇಶ್ವರ ಇದ್ದಾರೆ. ಇವತ್ತು ಅವರ ಸಾಧನೆ ಅನ್ನುವಂತಹದ್ದು ನಾನು ಚಿಕ್ಕ ವಯಸ್ಸಿನಿಂದಲೇ ನೋಡ್ತಾ ಇದ್ದೆ. ಅವರು ನಾನು ಬಂದಾಗ ಪಿ ವಿ ಸಿ ಓದ್ತಾ ಇದ್ದೆ. ಪಿ ವಿ ಸಿ ಓದ ಕಾರಣಕ್ಕೆ ಅವರು ನಮ್ಮ ಗುರುಗಳು ಹೇಳ್ತಾ ಇದ್ದರು ಎಸ್ ಎಸ್ ಎಲ್ ಸಿ ಬರೀಬೇಕಾಗಿತ್ತು. ಎಸ್ ಎಸ್ ಎಲ್ ಸಿ ಬರೆಯೋ ಕಾಲಕ್ಕೆ ಆತನಿಗೆ ಬೆಲ್ಲಿದ್ದಿಲ್ಲ, ಪರೀಕ್ಷೆ ಬರೆಯಕ್ಕೆ ಹೋಗ್ಬೇಕಾಗಿದೆ ಬೆಲ್ಲಿಲ್ಲ. ನೋಡ್ರಿ, ಗುರುಗಳು ತಾವೇ ತಮ್ಮಲ್ಲಿದ್ದಂತಹ ಒಂದು ಪೆನ್ನನ್ನ ಆ ಸಂದರ್ಭದಲ್ಲಿ ಅವರು ಕೊಡ್ತಾರೆ. ಆ ಪೆನ್ನನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆ ಬರೆದ್ರು. ಪರೀಕ್ಷೆ ಬರೆದು ಕೇವಲ ಜಸ್ಟ್ ಪಾಸ್ ಆಗ್ಲಿಕ್ಕಲ್ಲ, ಪರೀಕ್ಷೆ ಬರೆದ್ರು ಪ್ರಥಮ ದರ್ಜೆಯಲ್ಲಿ ಅವರು ಪಾಸ್ ಆದ್ರು. ಹಾಗೆಯೇ ಪಿ ಯು ಸಿ ಆಗಿರ್ಬೋದು, ಆಮೇಲೆ ಬಿ ಕಾಮ್ ಆಗಿರ್ಬೋದು, ಎಂ ಕಾಮ್ ಆಗಿರ್ಬೋದು, ಎಲ್ಲ ರೀತಿಯ ಆ ಶಕ್ತಿಯನ್ನ ಅವ್ರಿಗೆ ನೀಡಿದ್ರು. ಇವತ್ತು ಉತ್ತಮವಾಗಿರುವಂತಹ ವ್ಯವಸ್ಥೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದು. ಇಲ್ಲಿರುವಂತಹ ಅನೇಕರು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿ ಒಂದೊಂದು ಕ್ಷೇತ್ರದಲ್ಲಿ ತಾವೆಲ್ಲ ಬೆಳೆದುಕೊಂಡು ಬರೆದಿದೆ. ಒಂದು ಸಂತೋಷದ ಸಂಗತಿಯನ್ನು ಕೇಳಿದ್ರೆ, ನಮ್ಮ ಶ್ರೀಮಠದ ಆಶ್ರಯದಲ್ಲಿ ಬೆಳೆದಂತಹ ಪಟ್ರೇಶ್ವರವರು ಪಿ ಎಚ್ ಡಿ ಮಾಡಿದ್ರು. ಆ ಶ್ರೀಮಠದ ಆಶ್ರಯದಲ್ಲಿ ಬೆಳೆದಂತಹ ನಾವು ಕೂಡ ಪಿ ಎಚ್ ಡಿ ಮಾಡಿದ್ರು. ಮತ್ತೊಬ್ಬರು ವಿದ್ಯಾರ್ಥಿ ನಮ್ಮ ಶ್ರೀಮಠದ ಸಾಧಕ ಮರದೇವರು ರುದ್ರಮುನಿದೇವರು ಅಂತೇಳಿ, ನಾನು ನಂದು ವೈರ ಆಯ್ತು ಮರುದಿನವೇ ಅವರು ಕೂಡ ವೈರ ಆಯ್ತು, ಅವರು ಕೂಡ ಪಿ ಎಚ್ ಡಿ ಪದವಿಯನ್ನ ಪಡೆದುಕೊಂಡು ಈಗಾಗಲೇ ನೌಕರಿ ಮಾಡಲು ಕೂಡ ನಾವು ಹೋಗಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಶ್ರೀಮಠದ ಆಶ್ರಯದಲ್ಲಿ ಬೆಳೆದಂತಹ ಕುರಿಗಳು ಎಷ್ಟು ರೀತಿಯಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇದ್ದಾವೆ ಅನ್ನುವಂತಹದಕ್ಕೆ ಉದಾಹರಣೆಯಾಗಿ ಅನೇಕರಿದ್ದಾರೆ ಅನ್ನುವಂಥದ್ದು ಈ ಕ್ಷೇತ್ರದ ಮಹತ್ವವೇ ಅಂತ ಹೇಳಿದ್ರು. ಯಾರು ಶರಣಾಗತರಾಗಿ ಬಂದಿದ್ದಾರೆ ಅವರನ್ನ ಕಾಯುವುದು ಶ್ರೀಮಠದ ಧರ್ಮವಾಗಿ, ಅಂತಹ ಧರ್ಮದ ಪಾಲನೆಯನ್ನ ಶ್ರೀಮಠ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ತಾವೆಲ್ಲ ಕೂಡಿಕೊಂಡು ಇಂತಹ ಒಂದು ಸಂದರ್ಭದಲ್ಲಿ ಇವತ್ತೇನು ಸಂಶೋಧನೆ ಮಾಡಿದೆ, ನಾವು ಮಾಡಿದ್ದೀನಿ ಅನ್ನೋದಕ್ಕಿಂತ ಆ ಗುರುಗಳು ನನ್ನ ಮುಖಾಂತರವಾಗಿ ಮಾಡಿಸಿದ್ದಾರೆ. ಇದೆಲ್ಲದಕ್ಕೂ ಈ ಕ್ರೆಡಿಟ್ ಯಾರಿಗೆ ಅಂತ ಕೇಳಿದ್ರೆ, ನಮ್ಮ ಪರಮ ಪೂಜ್ಯ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಸಂತ ಇದೆ ಅನ್ನುವಂಥ ಈ ಗ್ರಂಥ ಸಮರ್ಪಣೆಯನ್ನು ಕೂಡ ಪೂಜ್ಯ ಗುರುಗಳಿಗೆ ನಾನು ಮಾಡಿದ್ದೀನಿ. ಅವರ ಫೋಟೋವನ್ನ ಈ ಗ್ರಂಥದಲ್ಲಿ ಅರ್ಪಣೆ ಮಾಡಿರುವಂತಹ ಫೋಟೋವನ್ನು ಕೂಡ ಈ ಗ್ರಂಥದಲ್ಲಿ ಹಾಕಿದ್ದೀನಿ.
ಹಾಗಾಗಿ ಆ ಗುರುವಿನ ಆಶೀರ್ವಾದ ಈ ಒಂದು ಪರಿಪೂರ್ಣವಾಗಿರುವಂತಹ ಸಂಶೋಧನೆ ಆಗಲಿಕ್ಕೆ ಅವಕಾಶ ಆಯಿತು ಅನ್ನುವಂತಹದ್ದೆಲ್ಲ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಅವೆಲ್ಲ ಕೂಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತಾ ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ತಮ್ಮೆಲ್ಲರ ಅಭಿನಂದನೀಯ ನುಡಿಗಳನ್ನು ನೋಡಿದರೆ ತಾವೆಲ್ಲ ಸಂತೋಷ ಪಟ್ಟಿದ್ರೆ. ಇದೇ ರೀತಿಯಾಗಿರುವಂತಹ ಶ್ರೀಮಠ ಎಲ್ಲ ರೀತಿಯಿಂದ ಒಂದೊಂದು ರೀತಿಯಲ್ಲಿ ಬೆಳವಣಿಗೆಯನ್ನ ಪಡೆದುಕೊಳ್ತಾ ಇದೆ ಅನ್ನುವಂತಹ ಇದಕ್ಕೆಲ್ಲದಕ್ಕೂ ಕಾರಣ ಶಕ್ತಿ ಗದ್ದಿಗೆಯಲ್ಲಿರುವಂತಹ ಚನ್ನಪ್ಪ ಸ್ವಾಮಿಯ ಕ್ರಿಯಾಶಕ್ತಿ. ನಮ್ಮ ಶ್ರೀಮಠದ ಪರಮ ಪೂಜೆಗೌಡರವರು ಗದ್ದಿಗೆ ಹಿಂಭಾಗದಲ್ಲೇ ಒಂದು ರುದ್ರಾಕ್ಷಿ ಗಿಡವೆಲ್ಲ ನೆಟ್ಟಿದ್ರು. ನೋಡಿ ಆಗಿದೆ ನಮ್ಮ ಸಿದ್ಧಾರ್ಥ ಶಿಕಾರ ಪಿ ಎಚ್ ಡಿ ಗ್ರಂಥ ಮುಗಿಯೋದಕ್ಕೂ ಇವತ್ತು ಅದ್ರ ಒಂದು ಟೈಟ್ಲ್ ಕೂಡ ನೋಟಿಫಿಕೇಶನ್ ಕೂಡ ಪತ್ರ ಇವತ್ತು ಬಂತು. ನಮ್ಮ ರುದ್ರಾಕ್ಷಿ ಗಿಡದಲ್ಲಿ ಒಂದು ರುದ್ರಾಕ್ಷಿ ಇವತ್ತೇ ಅದು ಬಿಟ್ಟಿದೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ನಮ್ಮ ಶ್ರೀಮಠದಲ್ಲಿ ರುದ್ರಾಕ್ಷಿ ಗಿಡ ಇದೆ. ಆ ಗಿಡದಲ್ಲಿ ರುದ್ರಾಕ್ಷಿಗಳು ಕೂಡ ಫಲವನ್ನು ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೇರಳವಾಗಿ ಆ ರುದ್ರಾಕ್ಷಿಗಳು ನಮಗೆಲ್ಲ ಸಿಗ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗೆ ಶ್ರೀಮಠದ ಆಶ್ರಯದಲ್ಲಿ ಯಾರ್ಯಾರು ಸಂಕಲ್ಪ ಏನು ಮಾಡ್ಕೊಳ್ತಾರೋ ಆ ಸಂಕಲ್ಪ ಸಿದ್ಧಿಯನ್ನ ನಂಬಿಕೆಯಿಂದ ಆ ಸ್ವಾಮಿಯಲ್ಲಿ ಅರ್ಪಣೆ ಮಾಡಿದಾಗ ಆ ಸ್ವಾಮಿಯ ಕೃಪಾಶೀರ್ವಾದ ಎಲ್ಲರಿಗೂ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತ ಸುದ್ದಿ ಮಾಧ್ಯಮದವರು ಬಹಳಷ್ಟು ಸಮಯವನ್ನ ಇಲ್ಲಿ ಕಳೆದಿದ್ದಾರೆ. ಅವರೆಲ್ಲ ಇದು ಒಂದು ಈ ಕಾರ್ಯಕ್ಕೆ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಶ್ರೀಮಠದ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದ್ದಾರೆ. ಸುದ್ದಿ ಮಾಧ್ಯಮಗಳಾಗಲಿ, ಧ್ರುವ ಚಾನೆಲ್ಗಳಾಗಲಿ, ಹಾಗೆ ಅನೇಕ ಭಕ್ತಾದಿಗಳ ಸೇವೆ ಸಹಕಾರ ನಿರಂತರ ಶ್ರೀಮಠಕ್ಕೆ ಸಂತಾ ಇದೆ. ಎಲ್ಲ ದಯಾಮಯನ ಕೊಡುವಂತಹ ಚಂದ್ರೇಶ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಕೃಪಾಶೀರ್ವಾದ ಸದಾ ಇರಲಿ. ನಮ್ಮೆಲ್ಲ ಸ್ನೇಹಿಸಿಗೆ ನೀವು ಕೂಡ ಕಾರಣಕರ್ತರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ನುಡಿಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ.